ನಮಸ್ಕಾರ ವೀಕ್ಷಕರೇ, ನಮ್ಮ ಹೆಸರು ಐಡಿಯಾ ಮಂಜು, ಆರ್ ವೈ ನ್ಯೂಸ್ ಬೆಂಗಳೂರು. ಇಂದಿನ ಕಾರ್ಯಕ್ರಮ ಏನು ಅನ್ನೋದನ್ನ ನೋಡೋಣ. ಎಲ್ರಿಗೂ ನಮಸ್ಕಾರ. ಗುಡುಗು ಮಿಂಚು ಸಿಡಿಲು ಮಳೆ ಬರ್ತಾ ಇದೆ ತಾನೆ, ಕೇಳಿಸ್ತಾ ಇದೆ ಅಲ್ಲ? ಅದೆಲ್ಲ ಯಾವುದು ಅಂದ್ರೆ ಅದೇ ಶಿವರಾಜ ಸಜ್ಜನರು. ಈ ಕ್ಷೇತ್ರಕ್ಕೆ ಒಳ್ಳೆ ಕೆಲಸ ಆಗಬೇಕು ಅಂದ್ರೆ ನಾವು ಯಾರನ್ನ ಫಸ್ಟ್ ಪೂಜೆ ಮಾಡೋದು? ವರ್ಣದೇವ ಮಳೆ. ಶಿವರಾಜ ಸಜ್ಜನರು ಯಾವತ್ತು ನಾಮಪತ್ರ ಸಲ್ಲಿಸಿದ್ರು ಅಲ್ಲಿಂದ ನೀವು ಎಷ್ಟೇ ದೂರ ಓಡಾಡ್ರಿ ಎಲ್ಲ ಹಸಿರಾಗಿದೆ. ಹೌದಾ? ಈ ಹಸಿರು ಹಿಂಗೆ ಇರಬೇಕಂದ್ರೆ ಯಾರು ಇರಬೇಕು? ಇರ್ಬೇಕು ತಾನೆ. ಮಳೆ ಬೆಳೆ ಚೆನ್ನಾಗಾದ್ರೆ ಎಲ್ಲರೂ ನೆಮ್ಮದಿಯಾಗಿರ್ತೀವಿ ತಾನೆ. ಅದನ್ನ ನೀವೆಲ್ಲ ಅರ್ಥ ಮಾಡಿಕೊಂಡು ಈ ನಿಮ್ಮ ಶಿವರಾಜ ಸಜ್ಜನರನ್ನ ಶಾಸಕರನ್ನಾಗಿ ಮಾಡಿಕೊಟ್ರೆ ಸರ್ಕಾರ ನಮ್ಮದು, ಮುಖ್ಯಮಂತ್ರಿ ಇಲ್ಲಿನ ಅಳಿಯ ಮೊಮ್ಮಗ ಎಲ್ಲ ಇಲ್ಲೇ ಇದೆ. ಬಹುಶಃ 224 ಕ್ಷೇತ್ರದಲ್ಲಿ ನಿಮ್ಮ ಏನು ಆನಗಲ್ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಂತ ಯೋಗ ಇನ್ನು ಯಾರಿಗೂ ಬಂದಿಲ್ಲ ನೋಡ್ರಪ್ಪ. ಎಂತ ಯೋಗ ಇದು! ಈ ಊರಿನ ಅಳಿಯ, ಈ ಊರಿನ ಮೊಮ್ಮಗ ಉದಾಸಿ ಅವರ ದೇಹದಲ್ಲಿ ಒಂದು ಭಾಗವಾಗಿದ್ದಂಥವರು ನಮ್ಮ ಶಿವರಾಜ ಸಜ್ಜನರು. ಅವ್ರು ಬಿಟ್ಟೋಗಿರೋಂಥ ಅಷ್ಟು ಕೆಲಸ ಪೂರ್ಣ ಮಾಡಬೇಕು ಅಂದರೆ ನಮಗೆ ಶಿವರಾಜ ಸಜ್ಜನರು ಬೇಕೇ ಬೇಕು. ನೀವೊಂದು ಸ್ಪಷ್ಟವಾಗಿ ತಿಳ್ಕೊಳ್ರಿ, ಶಿವರಾಜ ಸಜ್ಜನರು ಗೆದ್ದರೆ ಮುಖ್ಯಮಂತ್ರಿಗಳ ಹತ್ರ ಎಲ್ಲ ಕೆಲಸ ಆಗುತ್ತೆ. ಶಿವರಾಜ ಸಜ್ಜನರು ಗೆದ್ದರೆ ಮುಖ್ಯಮಂತ್ರಿಗಳ ಹತ್ರ ಎಲ್ಲ ಕೆಲಸ ಆಗುತ್ತೆ. ನೀವೇನಾದ್ರು ಮತ ನೀಡಿಲ್ಲ ಅಂದರೆ ಬೇರೆ ಯಾರಿಗಾರು ನಾವು ನೀಡಿದ್ರೆ ಅವ್ನು ಬಂದು ಅಲ್ಲಿ ನಿಂತಿರ್ಬೇಕು. ಯಾಕೆಂದರೆ ಇಲ್ಲಿ ನಾವು ಬಿಡಬೇಕಲ್ಲ, ಬೇರೆಯವ್ರನ್ನ ಬಿಟ್ಟನ ಬಿಡ್ತೀವ? 125 ಜನ ಇದ್ದೀವಿ ನಾವು. ಒಂದು ಸಾರಿ ಇಲ್ಲಿಂದ ತಳ್ಳಿದ್ರೆ ಅಲ್ಲೆಲ್ಲ ಹೋಗಿ ನಿಂತ್ಕೋಬೇಕು. ಅದೇ ಶಿವರಾಜ ಸಜ್ಜನರು ಬಂದರೆ ನಾವೆಲ್ಲ ದಾರಿ ಬಿಟ್ಬಿಡ್ತೀವಿ. ಯಾಕೆ ಅಂದರೆ ನಿಮಗೆ ನಾವೆಲ್ಲರೂ ಮಾತು ಕೊಟ್ಟಿದ್ದೀವಿ, ಆ ಕೆಲಸಗಳೆಲ್ಲ ಮಾಡಬೇಕು ಅಂದರೆ ಫಸ್ಟ್ ನಮಗೆ ಕೊಡ ಅನುದಾನ ಶಿವರಾಜ ಸಜ್ಜನರು ಕೊಡ್ರಿ ಅಂತ ನಾವೇ ಹೇಳ್ತೀವಿ. ನಾವು 3.5 ವರ್ಷ ಕೆಲಸ ಮಾಡಿದ್ದೀವಿ, ಶಿವರಾಜ ಸಜ್ಜನರಿಗೆ 1.5 ವರ್ಷ ಮತ್ತೆ ಚುನಾವಣೆ, ಅವ್ರು ಕೆಲಸ ಮಾಡಲಿ, ಅವ್ರಿಗೆ ಅನುದಾನ ಕೊಡಿ ಅಂತ ಹೇಳ್ತೀವಿ. ನಮ್ಮ ಎಲ್ಲ ಶಾಸಕರದು ಅನುದಾನನ ಅವ್ರಿಗೆ ಬಿಟ್ಕೊಳಕ್ಕೆ ನಾವು ಸಿದ್ಧವಾಗಿದ್ದೀವಿ. ನಮ್ಮ ಎಲ್ಲ ಶಾಸಕರದು ಅನುದಾನನ ಅವ್ರಿಗೆ ಬಿಟ್ಕೊಳಕ್ಕೆ ನಾವು ಸಿದ್ಧವಾಗಿದ್ದೀವಿ. ನೀವೆಲ್ಲ ದಯವಿಟ್ಟು ಒಂದು ಉತ್ತಮವಾದ ಒಂದು ಅವಕಾಶ, ಇಂಥ ಅವಕಾಶ ಉಪಯೋಗಿಸ್ಕೊಂಡು ನಮ್ಮ ಶಿವರಾಜ ಸಜ್ಜನರನ್ನ 30ನೇ ತಾರೀಕು ಮತ ಚಲಾಯಿಸುವಂಥ ಸಂದರ್ಭದಲ್ಲಿ ಕ್ರಮ ಸಂಖ್ಯೆ 2, 30ನೇ ತಾರೀಕು BJP ಕಮಲದ ಚಿಹ್ನೆ ಇಷ್ಟನ್ನ ಜ್ಞಾಪಕ ಇಟ್ಕೊಳ್ಳಿ. 2ನೇ ತಾರೀಕು ಮತಪೆಟ್ಟಿಗೆ ತೆರೆದ ತಕ್ಷಣ 4ನೇ ತಾರೀಕು ಮೆರವಣಿಗೆಯಲ್ಲಿ ನಾನು ಶಿವರಾಜ ಸಜ್ಜನರು ಎಲ್ಲ ಭಾಗಕ್ಕೂ ಬರ್ತೀವಿ. ಮಾಡ್ತೀರಾ? ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ, ಮಳೆ ಬರ್ತಾ ಇದೆ. ನೋಡ್ರಲ್ಲ ವೀಕ್ಷಕರೇ, ಇಂತಹ ಹಲವಾರು ವಿಡಿಯೋಗಳು ನೋಡಬೇಕಾದ್ರೆ RY News ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.